ಎಲ್ಲೆನ್ನ ಮಲೆಕುಡಿಯ ಇವರು ಮಲೆಕುಡಿಯ ಸಮುದಾಯದ ಅಭಿವೃದ್ಧಿಗೆ ಮಲೆಕುಡಿಯ ಸಮುದಾಯದ ಮಧ್ಯೆ ಇರತಕ್ಕಂಥ ಅನೇಕಾನೇಕ ಸಮಸ್ಯೆಗಳಿಗೆ ತಮ್ಮ ಜೀವನದುದ್ದಕ್ಕೂ ಹೋರಾಟಗಳನ್ನು ನಡೆಸಿ ಅದೆಷ್ಟು ಕಷ್ಟ ಕಾರ್ಪಣ್ಯಗಳ ಸ್ಥಿತಿಯಲ್ಲಿದ್ದ ಮಲೆಕುಡಿಯರನ್ನು ಒಂದು ಗೌರವಯುತ ಬದುಕಿನತ್ತ ಸಾಗಿಸಲಿಕ್ಕೆ ಅವಿರತವಾಗಿ ಶ್ರಮಿಸಿದವರು. ಇವರು ಯಾವತ್ತೂ ಜೀವನದಲ್ಲಿ ಶೋಷಿತರು, ಬಡವರು, ದೀನ ದಲಿತರ ಚಿಂತನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಈ ಭಾಗದಲ್ಲಿ ಪ್ರದೇಶ ವ್ಯಾಪ್ತಿಯಲ್ಲಿರ್ತಕ್ಕಂಥ ಮಲೆಕುಡಿಯರು, ಕೃಷಿಕರು, ಕಾರ್ಮಿಕರು ಇವರಿಗೆ ಸರ್ಕಾರದಿಂದ ಜನವಿರೋಧಿ ಯೋಜನೆಗಳು, ಹುಲಿ ಯೋಜನೆ, ಕಸ್ತೂರಿರಂಗನ ಯೋಜನೆ ಇವುಗಳೆಲ್ಲ ಜಾರಿಯಾಗುವಂತಹ ಒಂದು ಸಂದರ್ಭದಲ್ಲಿ ಸಮುದಾಯದ ಹಾಗೂ ಈ ಭಾಗದ ಜನರನ್ನು ಒಗ್ಗೂಡಿಸಿಕೊಂಡು ಅದರ ವಿರುದ್ಧ ಹೋರಾಟವನ್ನು ಮಾಡಿ ಜನರಿಗೆ ನ್ಯಾಯವನ್ನು ಒದಗಿಸಿಕೊಟ್ಟಲ್ಲಿ ಇವರು ಕೂಡ ಪ್ರಮುಖರು. ಒಟ್ಟಿನಲ್ಲಿ ಇವರ ಬದುಕಿ ಒಂದು ಹೋರಾಟ. ಯಾವುದೇ ರೀತಿಯ ಸಮಸ್ಯೆಗಳು ಬಂದಾಗ ಸಮಸ್ಯೆಯನ್ನು ನೀಡುವಂಥ ವ್ಯಕ್ತಿ ಎಷ್ಟೇ ಪ್ರಬಲನಾಗಿರಲಿ, ಎಷ್ಟೇ ಬಲಾಢ್ಯನಾಗಿರಲಿ, ಅದು ಯಾವುದನ್ನು ಲೆಕ್ಕಿಸದೆ ಅವರ ವಿರುದ್ಧ ಜನರಿಗೆ ಸಾಮಾಜಿಕ ನ್ಯಾಯವನ್ನು ಒದಗಿಸಿಕೊಡುವಲ್ಲಿ ಬಹಳ ದಿಟ್ಟತನದಿಂದ ಹೋರಾಟ ಮಾಡಿದಂಥ ಒಬ್ಬ ಧೀಮಂತ ಮಲೆಕುಡಿಯ ಸಮಾಜದ ನಾಯಕ. ಇವಾಗ ನಾವು ಅವರನ್ನು ಕಳೆದುಕೊಂಡು ಮಲೆಕುಡಿಯ ಜನಾಂಗ, ಮಲೆಕುಡಿಯ ಸಮುದಾಯ ಅಸಹಾಯಕ ಸ್ಥಿತಿಯನ್ನು ಹೊಂದಿದಂಥ ಒಂದು ಅನುಭವ ಆಗ್ತಾ ಇದೆ. ಇವರು ಹಾಕಿಕೊಟ್ಟಂತಹ ಹೋರಾಟದ ಹೆಜ್ಜೆಯನ್ನು, ಅವರ ಹೋರಾಟದ ಶೈಲಿಯನ್ನು ಮುಂದಿನ ದಿನಗಳಲ್ಲಿ ನಾವು ಅದನ್ನು ಎಲ್ಲಿಯೂ ಕೂಡ ಹಿಂದೆ ಬೀಳದಂತೆ ಮುಂದಿನ ದಿನಗಳಲ್ಲಿ ಮಲೆಕುಡಿಯ ಸಮುದಾಯಕ್ಕೆ ಅದೇ ರೀತಿ ಅವರ ಏನು ಶೋಷಣೆ ದೌರ್ಜನ್ಯ ಅನ್ಯಾಯದ ವಿರುದ್ಧದ ಹೋರಾಟದ ಒಂದು ಹೆಜ್ಜೆ ಗುರುತಿತ್ತ, ಅದನ್ನು ಮುಂದಿನ ದಿನಗಳಲ್ಲಿ ನಾವು ಮುನ್ನಡೆಸಿಕೊಂಡು ಹೋಗುವುದರ ಮುಖಾಂತರವಾಗಿ ಅವರಿಗೆ, ಅವರ ಆತ್ಮಕ್ಕೆ ಆ ಮುಖಾಂತರ ನಾವು ಶಾಂತಿಯನ್ನು ಕೋರ್ತಾ ಇದ್ದೇವೆ. ಅವರ ಆತ್ಮಕ್ಕೆ ಆ ಪರಮಾತ್ಮ ಶಾಂತಿಯನ್ನು ಕೊಡಲಿ. ಕುಟುಂಬಸ್ಥರಿಗೆ, ಬಂಧು ಬಳಗದವರಿಗೆ ನೋವನ್ನು ಸಹಿಸಿಕೊಳ್ಳುವಂಥ ಶಕ್ತಿಯನ್ನು ಪರಮಾತ್ಮ ನೀಡಲಿ ಅನ್ನುವಂಥ ಹೇಳಿದ್ರ ಮುಖಾಂತರ ಅವರಿಗೆ ಸಂತಾಪವನ್ನು ಸೂಚಿಸ್ತಾ ಇದ್ದೇನೆ. ನಿಮ್ಮ ಜೊತೆ ಸಂಘಟನೆಯಲ್ಲಿ ಎಲ್ಲೆಂಟರು ಇದ್ದರು, ಯಾವ ರೀತಿ ಇತ್ತು ಒಡನಾಟ ಹೇಳಿ? ಎಲ್ಲೆಣ್ಣ ಮಲೆಕುಡಿಯರು ಅವರು ಹುಟ್ಟ ಹೋರಾಟಗಾರರು, ಪರಿಸರ ಪ್ರೇಮಿ, ಉತ್ತಮ ಕೃಷಿಕರು ಕೂಡ. ಕಾಯಕವೇ ಕೈಲಾಸ ಅಂತ ಹೇಳಿಕೊಂಡು ಅದರಲ್ಲಿ ಅವರು, ನಾವು ಅವರಿಗೆ ಬೆಂಬಲವನ್ನು ಕೊಡ್ತಾ ಇದ್ದೆವು. ನಮ್ಮ ನಾಗರಿಕ ಸೇವಾ ಟ್ರಸ್ಟ್ನ ಸಲಹಾ ಸಮಿತಿಯಲ್ಲಿ 16 ಮಂದಿ ಇದ್ದಾರೆ, ಅದರಲ್ಲಿ ಇವರು ಕೂಡ ಒಬ್ಬರು. ಅದಲ್ಲದೆ ಇತ್ತೀಚೆಗೆ ನಾವು ಸತ್ಯಮೇವ ಜಯತಿ ಒಕ್ಕೂಟ ಅಂತ ರಾಜ್ಯ ಮಟ್ಟದ ಒಂದು ಲೋಷಣಾರಹಿತ ಸಮಾಜ ನಿರ್ಮಾಣಕ್ಕಾಗಿ ಏನು ಹೋರಾಟ ಮಾಡ್ತಿದ್ದೇವೋ ಅದರಲ್ಲೂ ಕೂಡ ಅವರು ಒಬ್ಬರು ಸಂಚಾಲಕರಾಗಿದ್ದರು. ನಮಗೆ ಅತ್ಯಂತ ದುಃಖದ ಸಂಗತಿ ಅಂತ ಹೇಳಿದರೆ, ಮುಂದಿನ ವಾರ ಅಥವಾ ಒಂದು 10 ದಿವಸದೊಳಗೆ ಇಲ್ಲಿಗೆ edina.com ಎಂಬ ಬೆಂಗಳೂರಿನ ಒಂದು ಬಹಳ ಪ್ರಸಿದ್ಧವಾಗಿರುವಂಥ ಈ ಒಂದು ಚಾನೆಲ್ನವರು ಇಲ್ಲಿಗೆ ಬರೋದಂತಿತ್ತು. ಮೊನ್ನೆ ಅವರು ಒಂದು ಜನಾಂದೋಳನ, ಒಂದು ಹೆಗಡೆಯವರು ಉತ್ತರಿಸಿ ಜನಾಂದೋಳನ ಎಂಬ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು. ಆ ದಿವಸ ಆ ಒಂದು ಕರಪತ್ರ ಏಕೆ ಮೂಕನಾದ್ಯೋ ಬಿಡುಗಡೆಯಲ್ಲಿ ಇವರು ಕೂಡ ಇದ್ದರು, ಮತ್ತು ಅಲ್ಲಿ ಆ ದಿವಸ ಮಾತಾಡಿದರು ಕೂಡ. ಸೊ ಈ ಒಂದು ನೆನಪು ನಮಗೆ ಸದಾಕಾಲಕ್ಕೂ ಈಗ ಉಳಿಯುವಂತೆ ಆಯಿತು. ನಿಜವಾಗಿ ಅವರು ಇರಬೇಕಾಗಿತ್ತು. ಅವರ ಒಂದು ಇಲ್ಲದಿರುವಿಕೆ ಈ ಒಂದು ಶೋಷಿತ ಸಮಾಜಕ್ಕೆ, ದಲಿತ ಸಮುದಾಯಕ್ಕೆ ಬಹಳ ದೊಡ್ಡ ನಷ್ಟ. ಯಾಕಂದರೆ ಅವ್ರ ಧ್ವನಿಯನ್ನು ಅದಕ್ಕೆ ಕೊಡ್ತಾ ಇದ್ದವರು. ನಮ್ಮದು ತುಂಬ ಆತ್ಮೀಯವಾದ ಹತ್ತಿರದ ಸಂಬಂಧ ಅವರೊಟ್ಟಿಗೆ ಇತ್ತು, ಮತ್ತು ಅವರ ಪ್ರತಿಪಾದನೆಗಳು ಕೂಡ ಎಲ್ಲವೂ ಕೂಡ ವೈಚಾರಿಕತೆಯಲ್ಲೂ ಕೂಡ ಬಹಳ ಸ್ಪಷ್ಟವಾಗಿ ಇರ್ತಿತ್ತು. ಅದರಲ್ಲಿ ಯಾವುದೇ ರೀತಿಯ ಒಂದು ಇಂಚು ಕೂಡ, ಒಂದು ಸೆಂಟಿಮೀಟರ್ ಕೂಡ ಅವ್ರದ್ದು ಆಚೀಚೆ ಇರ್ತಿರಲಿಲ್ಲ. ಇಂಥವ್ರನ್ನ ಕಳ್ಕೊಂಡೋದಕ್ಕೆ ನಾವು ತುಂಬ ದುಃಖಪಡ್ತೇವೆ. ಅವರಿಗೆ ದೇವರು ಸದ್ಗತಿಯನ್ನು ಪ್ರಾಪ್ತಿ ಮಾಡಲಿ, ಮಾತ್ರವಲ್ಲ ಅವರ ಕುಟುಂಬದವರಿಗೆ ಒಂದು ಎಲ್ಲರಿಗೆ ದುಃಖ ಸಹಿಸುವ ಶಕ್ತಿಯನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ನಮ್ಮ ಎಲ್ಲೆಣ್ಣರು ನಿಧನ ತಿರುಗಿ ತೆಂಕ್ಲಿಕ್ಕೆ ಭಾರಿ ಶೋಕ ಆಗಿದೆ. ಈ ಪ್ರಾಯಟ್ವರೆಗೂ ನಿಜವತ್ತಲ್ಲ
സൈപ്പണഞ്ചന പ്രായത്ത് നല്ല അറിയാത്ത മത കളിച്ചവർക്കുണ്ട് മലപ്പൊടിക്കുണ്ട് ഹുട്ടു ഹോരാട്ടക്കാരെ നമ്മൾ സംഘമുള്ള മത മസ്തി കെൽസ മന്ത്രി അവത്തെ ഈ ഹെബ്ബറിന നേട്ട് ഈ കൊലണി കൂടാത്ത കാരണം ഹോരാട്ടം ഉണ്ടാക്ക ഓ ചിരസ്മരണീയ എന്ത് പറഞ്ഞോടി അങ്ങനെ മാത്ര വിഷയമായിട്ടുള്ള മുൻ പാപ്പ തകലേക്ക് വേണ്ടി ഹെൽപ്പ് ഏറ്റവട് അത്തൻ്റെ ബേത്തി ബേത്തി ഹോരാട്ടോട് കൊണ്ട് മുൻചോട്ടി ഇട്ടത് അതിന് യശസ്വിയായിട്ട് നടപ്പുണ്ടെന്ന് വെച്ചാൽ ഒന്ന് ചാകച്ചക്കത്തെ അറിയിക്കുന്നു ഒത്തിരി നിലക്കൂടിയ സംഘങ്ങളാർ കാരണം എനിക്ക് ഒന്ന് അധ്യക്ഷർ മതാദിത്യർ ഇട്ടില്ല ആറ് എൻ്റെ ഒഞ്ചി ഈ ഇത്തത ഒഞ്ചി അസ്തിത്വം ഒരുപ്പോ വന്ന് പറ്റുന്നത് ഈ ആകസ്മികമായ ഒഞ്ചി മരണവും നിങ്ങളുടെ മാന്ത സന്താപ സൂചകമുണ്ട് അഞ്ചന ആറിന അകലിക്കുന്ന നോ ഇതെന്തായ നോവനോ പരിശപ്പെടുന്ന ശക്തിന് മാത്രകള് കുടുംബം തകലേക്ക് അഞ്ചന സ്നേഹിതരകള് മാത്രകള് പുറത്ത് അഞ്ചന ആറിന ആത്മബുദ്ധിയ ശാന്തി കണ്ടത് ತೊಂಬತ್ತರ ದಶಕದಲ್ಲಿ ಈ ಕೋಲೋಡಿ ನೆರೆ ಗ್ರಾಮದ ಕೋಲೋಡಿಯ ಮಲೆಕುಡಿಯ ಸಮುದಾಯ ಇಲ್ಲಿಯ ಭೂ ಮಾಲೀಕರಿಂದ ಅತ್ಯಂತ ದೌರ್ಜನ್ಯ ಶೋಷಣೆಗೊಳಗಾಗಿದ್ದ ಸಂದರ್ಭದಲ್ಲಿ ಈ ಒಂದು ಶೋಷಣೆಯಿಂದ ಜನರನ್ನು ಮುಕ್ತಿ ಮಾಡಬೇಕನ್ನುವ ದೂರದೃಷ್ಟಿಯನ್ನು ಇಟ್ಕೊಂಡು ಜನರನ್ನು ಸಂಘಟನೆ ಮಾಡಿ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿದ ಕಾರಣಕ್ಕಾಗಿ ಇವತ್ತು ಇಲ್ಲಿಯ ಏನು ಜೀತ ಪದ್ಧತಿ ಏನಿತ್ತು ಅದರಿಂದ ಜನ ಮುಕ್ತವಾಗಿತ್ತು ಸ್ವಾತಂತ್ರ್ಯದಿಂದ ಬದುಕುವ ಒಂದು ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇವತ್ತು ಇಲ್ಲಿಗೆ ನಾಗರಿಕ ಸಮಾಜದ ಸಂಪರ್ಕವೇ ಇರಲಿಲ್ಲ. ಖಾಸಗಿ ಎಸ್ಟೇಟ್ನವರು ಇಲ್ಲಿಯ ರಸ್ತೆಗೆ ಖಾಸಗಿ ಒಂದು ಅನಧಿಕೃತವಾದ ಒಂದು ಗೇಟನ್ನು ಅಳವಡಿಸಿದ ಸಂದರ್ಭದಲ್ಲಿ ಅದರ ವಿರುದ್ಧ ಒಂದು ಸಮರಧೀರ ಹೋರಾಟವನ್ನು ಮಾಡಿದ ಕಾರಣ ಆ ಹೋರಾಟ ಇಡೀ ರಾಜ್ಯ ಮಟ್ಟದಲ್ಲಿ ಪಸರಿಸಿದ ಕಾರಣಕ್ಕಾಗಿ ಅಂದಿನ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಖುದ್ದಾಗಿ ಇಲ್ಲಿಗೆ ಭೇಟಿ ನೀಡಿ ಆ ಗೇಟನ್ನು ತೆರವು ಮಾಡಿದ ನಂತರ ಜನರು ಸ್ವತಂತ್ರವಾಗಿ ಬದುಕುವ ಒಂದು ಪರಿಸ್ಥಿತಿ ನಿರ್ಮಾಣವಾಯಿತು ಮತ್ತು ಈ ಒಂದು ಕೋಲೋಡಿ ಮಲೆಕುಡಿಯ ಕುಟುಂಬಗಳು ಇವತ್ತು ಜೀತಮುಕ್ತಿ ಹೊಂದಿ ಇವತ್ತು ನೆಮ್ಮದಿಯಿಂದ ಜೀವನ ಮಾಡುವ ಒಂದು ಪರಿಸ್ಥಿತಿ ಉದ್ಭವಾಯಿತು. ಅದರ ನಂತರ ಇಡೀ ಬೆಳ್ತಂಗಡಿ ತಾಲೂಕಿನ ಮಲೆಕುಡಿಯ ಸಮುದಾಯ ಇವತ್ತು ಶೋಷಣೆಗೊಳಗಾಗಿ ಅತ್ಯಂತ ಕಷ್ಟದ ಜೀವನ ಮಾಡಿಕೊಂಡಿದ್ದ ಸಂದರ್ಭದಲ್ಲಿ ಇಡೀ ತಾಲೂಕಿನ ಮಲೆಕುಡಿಯ ಸಮುದಾಯವನ್ನು ಸಂಘಟನೆ ಮಾಡಿ ಅದರ ಇವತ್ತೇನು ಶೋಷಣೆ ನಡೀತಾ ಇದ್ದು ಬೇರೆ ಬೇರೆ ರೀತಿಯಲ್ಲಿ ಆ ಶೋಷಣೆಯ ವಿರುದ್ಧ ಒಂದು ಸಮರಧೀರ ಚಳವಳಿಯನ್ನು ಕಟ್ಟಿದಂಥ ಎಲ್ಲಿಯನ್ನ ಮಲೆಕುಡಿಯವರು ಇವತ್ತು ನಮ್ಮಿಂದ ದೂರವಾಗಿದ್ದಾರೆ. ಖಂಡಿತವಾಗಲೂ ಅವರ ಉದ್ದೇಶ ಏನಿತ್ತು, ಒಂದು ನೆಮ್ಮದಿಯ ಬದುಕು ಮಲೆಕುಡಿಯ ಸಮುದಾಯಕ್ಕೆ ಸಿಗಬೇಕು, ಇಲ್ಲಿಯ ಮಲೆಕುಡಿಯ ಸಮುದಾಯ ಸ್ವತಂತ್ರವಾಗಿ ಬಾಳಬೇಕು ಅನ್ನುವ ಏನು ಪರಿಕಲ್ಪನೆ ಇಟ್ಕೊಂಡು ಅವರು ಹೋರಾಟವನ್ನು ಮಾಡಿದ್ರು. ಆ ಹೋರಾಟವನ್ನು ಮುಂದುವರಿಸುವ ಮೂಲಕ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ನಾವು ಅರ್ಪಿಸಬೇಕಂತ ಕರ್ನಾಟಕ ಆದಿವಾಸಿ ಹಕ್ಕುಗಳ ಸಮನ್ವಯ ಸಮಿತಿ ತೀರ್ಮಾನ ಮಾಡಿದೆ. ಕೋಲೋಡಿಯ ಎಲ್ಲಿಯಣ್ಣ ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ವಿಶೇಷವಾಗಿ ಒಂದು ಕೋಲೋಡಿಗೆ ಸ್ವಾತಂತ್ರ್ಯ ತಂದುಕೊಟ್ಟವರು ಅಂತ ಹೇಳ್ಬೋದು. ರಸ್ತೆ ಬರಲಿಕ್ಕೆ ವ್ಯವಸ್ಥೆ ಇಲ್ಲದಾಗ ದಬ್ಬಾಳಿಕೆಯ ವಿರುದ್ಧ ಹೋರಾಡಿದಂಥ ಒಬ್ಬರು ಎಲ್ಲಿಯಣ್ಣವರು. ಇವತ್ತೇನಾದರೂ ಕೋಲೋಡಿ ಇಷ್ಟು ಅಭಿವೃದ್ಧಿ ಆಗಿದ್ದರೆ ಅವರ ಕನಸು ಅಧಿಕ ಕೋಲೋಡಿ ಎಲ್ಲಣ್ಣೆಯವರು ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೂ ಅವ್ರ ಮನೆಯವರಿಗೆ ದುಃಖವನ್ನು ಭರಿಸುವ ಶಕ್ತಿ ಕೊಡಲಿ ಅಂತೇಳಿ ದೇವರ ಹತ್ರ ಬೇಡಿಕೊಳ್ತಿದ್ದೇನೆ.